ಎಸ್ ವೀಕ್ಷಕರೇ, ಈಗಾಗಲೇ ಬಿಜೆಪಿಯ ಬೆಂಗಳೂರು ನಾರ್ತ್ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಪ್ರಶಾಂತ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಏನು ಈ ಒಂದು ಬಿ ನಾಗೇಂದ್ರ ಅವರ ಏನು ರಾಜೀನಾಮೆಗೆ ಒತ್ತಾಯಿಸಿ ಏನು ರಾಜಭವನಕ್ಕೆ ಪಾದಯಾತ್ರೆಯನ್ನು ಮಾಡಿದ್ರಿ, ಸೊ ರಾಜಭವನಕ್ಕೆ ಪ್ರವೇಶ ಮಾಡಿ ರಾಜ್ಯಪಾಲನ ಭೇಟಿ ಆದ ನಂತರ ಹೇಗಿದೆ ಪ್ರತಿಕ್ರಿಯೆ, ಏನು ಹೇಳಕ್ಕೆ ಬಯಸ್ತೀರಾ? ರಾಜ್ಯಪಾಲರಿಗೆ ಆಲ್ರೆಡಿ ನಾವು ಎಲ್ಲ ನಮ್ಮ ಪಾರ್ಟಿಯ ನಾಯಕರಾದಂತಹ ಅಶೋಕ್ ರವರು ಮತ್ತು ವಿಜೇಂದ್ರ ಅವರು ಎಲ್ಲರೂ ಎಲ್ಲ ಎಮ್ ಎಲ್ ಎಗಳು ಸಮ್ಮತವಾಗಿ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ತದನಂತರ ಇದನ್ನು ನೇರ ಹೊಣೆ ಆಗೋದು ಫೈನಾನ್ಸ್ ಮಿನಿಸ್ಟರ್ ಆದಂಥ ಸಿದ್ದರಾಮಯ್ಯವರೇ. ಈ ಸಿದ್ದರಾಮಯ್ಯವರು ಈ ಕೂಡಲೇ ನಾಗೇಂದ್ರ ಅವರು ಏನಾದರೂ ರಾಜೀನಾಮೆ ಕೊಟ್ಟರೆ ನನ್ನ ಬುಡಕ್ಕೆಲ್ಲಿ ಬರುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಅವರು ಒಂದು ಸ್ವಲ್ಪ ಸಮರ್ಸ್ಕೊಳ್ತಾ ಇದ್ದಾರೆ. ಇಷ್ಟು ಭ್ರಷ್ಟಾಚಾರನ ಆಡಗಲೇ ಹಾಗೂ ಆಮೇಲೆ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಆ ಚುನಾವಣೆಗೆ ದುಡ್ಡನ್ನು ಎಲ್ಲಿಂದ ತಗೊಳ್ಳೋದು ಅಂತ ಡೈರೆಕ್ಟಾಗಿ ಒಂದು ವಾಲ್ಮೀಕಿ ಒಂದು ಹಿಂದುಳಿದ ಒಂದು ವರ್ಗದ ಅಕೌಂಟಿಂದ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ತೊಗೊಂಡಿದ್ದಾರೆ. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು, ನಾಗೇಂದ್ರ ಫಸ್ಟ್ ವಿಕೆಟ್ ಹೋಗಬೇಕು. ತದನಂತರ ಇದನ್ನ ಖುದ್ದಾಗಿ ಸಿ ಎಂ ಅವರು ಅರ್ಹರಲ್ಲ, ಈ ಒಂದು ಹಗರಣದಲ್ಲಿ ಕರ್ನಾಟಕ ಸರ್ಕಾರನ ನಡೆಸೋಕ್ಕೆ ಅವರು ಅರ್ಹರಲ್ಲ. ಆಮೇಲೆ ಗ್ಯಾರಂಟಿಗಳು ಕೊಟ್ಟು ಜನಗಳಿಗೆ ಮೋಸ ಮಾಡ್ತಾ ಇರೋದು, ಆ ಗ್ಯಾರಂಟಿಗಳು ಯಾರು ಭಾಗ್ಯಕ್ಕೆ ಹೋಗ್ತಾಯಿತ್ತೋ ಇನ್ನು ಇಲ್ಲ ಯಾರ್ಯಾರ ಅಕೌಂಟ್ಗೆ ಹಾಕ್ಕೊಂಡು ಇವರೇ ತೊಗೊತಾ ಇದ್ದಾರೋ ಅದು ಗೊತ್ತಿಲ್ಲ. ಆಲ್ರೆಡಿ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ, ಜನ ಮತದಾರರುಗಳು ಕೂಡ ಬಿ ಜೆ ಪಿಗೆ ಬಹುಮತ ಕೊಟ್ಟಿದ್ದಾರೆ. ಈ ಕೂಡಲೇ ಎಲ್ಲ ತನಿಖೆಗಳನ್ನೂ ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕು ಅನ್ನೋದು ಒಂದು ನೇರ ದೃಷ್ಟಿ ನಾವು ಇಟ್ಕೊಂಡಿದ್ದೀವಿ ಪಾರ್ಟಿಯಿಂದ. ಸಿ ಬಿ ಐ ಈಗಾಗಲೇ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದೆ, ಅದೇ ರೀತಿ ಈಗ ರಾಜ್ಯ ಸರ್ಕಾರ ಏನು SIT ನೇಮಕ ಮಾಡಿದೆ, ಸೊ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್, SIT ಮೇಲೆ ನಂಬಿಕೆ ಇದೆ, ನಂಬಿಕೆ ಇಲ್ಲ ಅಂತಲ್ಲ, ತಮ್ಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ SIT ಬಂದ್ಬಿಟ್ಟು ಅಂಡರ್ ಆಫ್ ದ ಸಿ ಎಂ ಬರುತ್ತೆ. ಕರ್ನಾಟಕ ಸರ್ಕಾರದವ್ರು ಅವರ ಯಾವ ಥರ ಹೇಳ್ತಾರೋ ಆ ಥರ ಪಾಪ ಅವರು ಅಧಿಕಾರಿಗಳು ಅವ್ರು ಕೊಡಲೇಬೇಕು ರಿಪೋರ್ಟು. ಅದ್ರ ಬದಲಿಗೆ ಸಿ ಬಿ ಐ ಕೊಟ್ಟರೆ ಏನಾಗುತ್ತೆ, ಅವರೂ ಅಧಿಕಾರಿಗಳಲ್ವಾ? ಅವರು ಸಿ ಬಿ ಐ ಕೊಟ್ಟರೆ ಸಿ ಬಿ ಐಲಿ ಯಾರ್ಯಾರು ಇವರ ಬಂಡವಾಳ ಗೊತ್ತಾಗ್ಬಿಡುತ್ತೆ. ಡೆಪ್ಟಿ ಸಿ ಎಂ ಇದ್ದಾರೋ, ಸಿ ಎಂ ಇದ್ದಾರೋ, ನಾಗೇಂದ್ರ ಇದ್ದಾರೋ, ಇಲ್ಲ ಇನ್ಯಾವ ಸಚಿವರು ಇದ್ದಾರೋ, ಕಂಪ್ಲೀಟಾಗಿ ಇದರಲ್ಲಿರೋಂಥ ಕರ್ನಾಟಕ ಸರ್ಕಾರ ಇನ್ವಾಲ್ವ್ ಆಗಿದೆ. ಸರ್ಕಾರದಲ್ಲಿರೋಂಥ ಎಲ್ಲ ಶಾಸಕರು ಹಾಗೂ ಸಚಿವರುಗಳು ಇನ್ವಾಲ್ವ್ ಆಗಿರೋ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಕೂಡಲೇ ಅವರೆಲ್ಲರೂ ಎಚ್ಚೆತ್ಕೊಂಡು ನಾಗೇಂದ್ರನ ರಾಜೀನಾಮೆ ಕೊಡಬೇಕು. ತದನಂತರ ಆದಂಥ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಆಗ್ರಹ ನಾವು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರ ಮನೆಯನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಮಹರ್ಷಿ ನಿಗಮದ ಏನು ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಿ ನಾಗೇಂದ್ರ ಅವರ ಬಂಧನಕ್ಕಾಗಿ ಈಗಾಗಲೇ ಹಾಗೆ ಅವರ ಬಂಧನಕ್ಕಾಗಿ ಈಗಾಗಲೇ ರಾಜಭವನವನ್ನ ಪ್ರವೇಶಿಸಿ ಏನು ರಾಜ್ಯಪಾಲರನ್ನ ಭೇಟಿ ಮಾಡಿ ಈಗಾಗಲೇ ಪಾದಯಾತ್ರೆ ಮೂಲಕ ಬಂದಿರುವಂತಹ ಬಿಜೆಪಿ ನಾಯಕರುಗಳು ಏನು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅವ್ರ ಬಳಿಕ. ಸರ್ ನಮಸ್ತೆ, ಈಗಾಗಲೇ ರಾಜಭವನಕ್ಕೆ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರ, ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬಂತು, ಏನನ್ನು ಹೇಳಕ್ಕೆ ಬಯಸ್ತೀರಾ? ಅವರು ಖಂಡಿತವಾಗಿ ಎಲ್ಲ ದಾಖಲಾತಿಗಳನ್ನೆಲ್ಲ ತಗೊಂಡು ಪರಿಶೀಲಿಸ್ತೀನಿ, ಮತ್ತು ಅದು ಕಾನೂನು ರೀತಿಯಿಂದ ಯಾವ ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀನಿ ಅಂತ ಅವ್ರು ಭರವಸೆ ಕೊಟ್ಟು ಕಳಿಸಿದ್ದಾರೆ. ಓಕೆ, ಸರಿನಾ ಬಿ ನಾಗೇಂದ್ರ ಅವರ ಏನು ರಾಜೀನಾಮೆಗಾಗಿ ಒತ್ತಾಯಿಸ್ತಾ ಇದ್ದೀರಾ, ಬಟ್ ಅದರ ಜೊತೆಗೆ ಬೇರೆ ಏನಾದರೂ ಒತ್ತಾಯ ಇದೆಯಾ ತಮ್ಮದು ಅಂತ? ಇಲ್ಲ, ಏನಾಗಿದೆ ಅಂದರೆ ನಮಗೆ ಇನ್ನು ಯಾವ್ಯಾವ ನಿಗಮದಲ್ಲಿ ಇದೇ ಥರ ಅವ್ಯವಹಾರ ಆಗಿದೆ ಅಂತೇಳಿ ನಮಗೆಲ್ಲ ಸಂಶಯ ಹುಟ್ಟುತ್ತಾ ಇದೆ. ಇವತ್ತು SC ST ದುಡ್ಡನ್ನು ಕೂಡ SC ST ಫಲಾನುಭವಿಗಳು ಏನು ಇವತ್ತು ಅಭಿವೃದ್ಧಿ ಅಂದರೆ ಏನು ವೈಯಕ್ತಿಕ ಅಭಿವೃದ್ಧಿ ಮಾಡೋ ದುಡ್ಡನ್ನು ಕೂಡ ಇವತ್ತು ಈ ಸರ್ಕಾರ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಕಳಿಸಿ ಅಲ್ಲಿಂದೆಲ್ಲ ವಿಡ್ರಾ ಮಾಡಿಕೊಂಡು ಏನು ಚುನಾವಣೆಗೆ ಇವರು ಬಳಸ್ಕೊಳ್ತಿದ್ದಾರೆ. ಸೊ ಇದು ಭಾಳ ಹೀನಾಯ ಕೃತ್ಯ ಅಂತೇಳಿ ಕೂಡ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಸಂಪೂರ್ಣ ತನಿಖೆ ಆಗಲಿ ಅಂತೇಳಿ, ಅದು ಆಮೇಲೆ ಇದೇನಾಗಿದೆ ಪ್ರಾಬ್ಲಮ್ ಇದನ್ನು CBI ಒಪ್ಪಿಸಲಿ ಅಂತೇಳಿ ನಾವು ಇವತ್ತು ಕೇಳ್ಕೊಂಡ್ವಿ.